ಸುರಂಗದೊಳಗಿನ ಎದೆಮಟ್ಟದ ನೀರಿನಲ್ಲಿ ಸಾಲುಗಟ್ಟಿ ಹೋಗುತ್ತಿರುವಂತಹ ಭಕ್ತರು 100 ಅಡಿ ಎತ್ತರದ ಗುಡ್ಡದ ಕೆಳಭಾಗದಲ್ಲಿರುವ ನರಸಿಂಹಸ್ವಾಮಿ ಇಂತಹ ವಿಶೇಷ ದೇವಸ್ಥಾನವಿರುವುದು ಬೀದರ್ ನಗರದ ಹೊರವಲಯದಲ್ಲಿ ನರಸಿಂಹ ಜರಣಿ ದೇವಸ್ಥಾನವೆಂದೇ ಹೆಸರುವಾಸಿಯಾಗಿರುವ ಈ ದೇವಸ್ಥಾನದಲ್ಲಿರುವ ಸುರಂಗ ಸುಪ್ರಸಿದ್ಧ ಇಲ್ಲಿ ದೇವರ ದರ್ಶನ ಪಡೆಯಬೇಕಾದರೆ ಸುರಂಗದ ಮಾದರಿಯಲ್ಲಿರುವಂತ ಗುಹೆಯೊಳಗೆ ಕಾಲ್ನಡಿಗೆಯಲ್ಲಿ ಎದೆಮಟ್ಟದವರೆಗಿರುವಂತ ನೀರಿನಲ್ಲಿ ಸಾಗಬೇಕು ಸುಮಾರು 620 ಅಡಿ ಉದ್ದವಿರುವ ಈ ಸುರಂಗದಲ್ಲಿ 7 ತಿರುವುಗಳಿವೆ ಇವುಗಳನ್ನೆಲ್ಲ ದಾಟಿ ಮುಂದೆ ಸಾಗಿದ್ರೆ ನರಸಿಂಹನ ದರ್ಶನವಾಗುತ್ತದೆ ಸುರಂಗದೊಳಗೆ ಉಸಿರಾಟಕ್ಕೆ ಸಮಸ್ಯೆ ಆಗದಿರಲೆಂದು ಬೃಹತ್ ಪೈಪ್ ಅಳವಡಿಸಿ ಆಮ್ಲಜನಕಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಭಕ್ತರು ದೇವರ ಸ್ಮರಣೆ ಮಾಡುತ್ತಾ ಜಯಘೋಷಗಳನ್ನು ಹಾಕುತ್ತಾ ನಿಧಾನವಾಗಿ ಹೆಜ್ಜೆ ಹಾಕುತ್ತಾರೆ ದೇವರ ದರ್ಶನಕ್ಕೆ ನೀರಿನಲ್ಲಿ ಹೋಗಿ ಬರುವುದೇ ಸಾಹಸದ ಕೆಲಸವಾಗಿದ್ದು ಇಲ್ಲಿನ ವಿಶೇಷತೆ ಕೂಡ ಹೌದು ಈ ಗುಹೆಯಲ್ಲಿ ಒಬ್ಬ ಜರಾಸುರಂತ ರಾಕ್ಷಸ ಇರ್ತಿದ್ದ ಅವ ಒಳಗಡೆ ಹೋಗಿದ ಮೇಲೆ ಒಳಗಡೆ ಶಿವಲಿಂಗ ಇದೆ ಅವ ಶಿವ ಭಕ್ತಿದ್ದ ಯಾವಾಗ ಹಿರಣ್ಯಕಶಿಪದ ವಧ ಆಯಿತು ಅದೇ ಉಗ್ರಾವತಾರನಲ್ಲಿ ನರಸಿಂಹಸ್ವಾಮಿ ಇಲ್ಲಿ ಪ್ರಕಟ ಆದರು ಇವನಿಗೂ ಕೇಳಿದರು ನೀ ಶಿವಭಕ್ತಿ ಇದ್ದಿ ನಿನ್ನ ಅಂತಿಮ ಇಚ್ಛೆ ಏನಾರ ಇದ್ದರೆ ಹೇಳು ಅಂತ ಅವ ಹೇಳಿದ್ರು ರಾಕ್ಷಸ ಹೆಸರನ್ನ ಯಾರನ್ನು ತಗೊಂಬಂಗಿಲ್ಲ ನೀವು ಇಲ್ಲಿ ಇದ್ದಿ ನಂದ ಹೆಸರು ನಡೆಸಬೇಕು ಅಂತ ಹಿಂಗೆ ಹೊರಗಾಕೊಂಡ ಝರಣಿ ನರಸಿಂಹ ಮಂದಿರ ಅಂತ ಹಿಂಗೆ ಹೇಳ್ತಾರೆ ಇದು ಬಲಿ ಹಸುರ ನಾಶ ಮಾಡಿ ಜರ ಉತ್ಪನ್ನ ಮಾಡಿ ನೀರಿನ ರೂಪದಲ್ಲಿ ಶಾಂತಾಗಿ ಸ್ಥಾನ ಅದ ಇದು ನೆರೆಯ ತೆಲಂಗಾಣ ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರದಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಇಲ್ಲಿ ಹರಕೆ ತೀರಿಸಿದ್ರೆ ಮದುವೆಯಾಗದವರಿಗೆ ಬೇಗ ಮದುವೆಯಾಗುತ್ತದೆ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ ದೇವಸ್ಥಾನಕ್ಕೆ ಬಂದು ಸ್ಥಳದಲ್ಲೇ ಆಹಾರ ತಯಾರಿಸಿ ದೇವರಿಗೆ ನೈವೇದ್ಯ ಸಮರ್ಪಿಸಿ ಬಳಿಕ ಅದನ್ನು ಸೇವಿಸುವುದು ವಿಶೇಷ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಬರುವ ಈ ದೇವಸ್ಥಾನಕ್ಕೆ ಭಕ್ತರು ದೇಣಿಗೆ ನೀಡುತ್ತಾರೆ ಪ್ರವೇಶ ಶುಲ್ಕ ಪಾರ್ಕಿಂಗ್ ಪೂಜೆಗೆ ಪ್ರತ್ಯೇಕ ಶುಲ್ಕವಿದೆ ಇದರಿಂದ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಆದಾಯವು ಹರಿದು ಬರುತ್ತಿದೆ ಆದರೆ ಇಲ್ಲಿ ಭಕ್ತರಿಗೆ ಕನಿಷ್ಠ ಮೂಲ ಸೌಕರ್ಯಗಳಿಲ್ಲ ಎನ್ನುವಂತ ಆರೋಪಗಳಿವೆ ಡ್ರೆಸ್ಸಿಂಗ್ ರೂಮ್ ಶೌಚಾಲಯ ರಾತ್ರಿ ವೇಳೆ ತಂಗುವುದಕ್ಕಾಗಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಹೀಗಾಗಿ ಭಕ್ತರು ಹೋಟೆಲ್ಗಳನ್ನು ನೆಚ್ಚಿಕೊಂಡಿದ್ದಾರೆ ದತ್ತಿ ಇಲಾಖೆಯಿಂದ ದಾಸೋಹದ ವ್ಯವಸ್ಥೆ ಕೂಡ ಇಲ್ಲ ಕೆಲ ಸ್ಥಳೀಯ ಭಕ್ತರೇ ಟ್ರಸ್ಟ್ ಮಾಡಿಕೊಂಡು ಹಣ ಹಾಕಿ ದಾಸೋಹವನ್ನು ಕೂಡ ನಡೆಸುತ್ತಾರೆ ದೂರ ದೂರ್ಲಿಂದ ಏನು ಭಕ್ತಾದಿಗಳು ಬರ್ತಾರೆ ಇಲ್ಲಿ ದರ್ಶನ ಕಡೆಯಿಂದ ಮಹಾರಾಷ್ಟ್ರ ಆಂಧ್ರಲಿಂದ ನಾವೇನದಂದ್ರೆ ಈ ಲೋಕಲಿದ್ದು ಪ್ರತಿ ಶನಿವಾರದು ಬರ್ತಾ ಹೋಗ್ತಾ ಇರ್ತೀವಿ ಆದರೆ ಹೊರಗಿನವ್ರಿಗೆ ಕಡೆಯಿಂದ ಥೋಡೆ ಸವಲತ್ತು ಮಾಡೋದು ಭಾಳ ಜರುರಿ ಅದ ಇಲ್ಲಿ ಮಾಡಿ ಆಗ್ಯದ ಬಟ್ ಇನ್ನೂ ಸ್ವಲ್ಪ ಆಗಬೇಕು ಅಂತ ನಮ್ಮ ಮನವರಿಕೆ ಅದ ಗಡಿ ಜಿಲ್ಲೆ ಬೀದರ್ನಲ್ಲಿರುವ ಅಪರೂಪದ ದೇವಸ್ಥಾನಕ್ಕೆ ಅಪಾರ ಭಕ್ತ ವೃಂದವಿದೆ ಹೀಗಾಗಿ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಕ್ರಮ ಕೈಗೊಳ್ಳಬೇಕು 114 ಎಕರೆ ನೈಸರ್ಗಿಕವಾದ ಪ್ರದೇಶದಲ್ಲಿ ನರಸಿಂಹ ಝರಣಿ ದೇವಸ್ಥಾನ ಇರುವುದರಿಂದ ಮಂತ್ರಾಲಯ ತಿರುಪತಿ ಮಾದರಿಯಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಬಹುದು ಎನ್ನುವುದು ಜನರ ಅಭಿಪ್ರಾಯ